ನಮಗೆಲ್ಲ ಸಹಜವಾಗೇ ಡೌಟ್ ಇರುತ್ತೆ, ಡಾಲರ್ಗೆ ರುಪಿಗೆ ಯಾಕಿಷ್ಟು ವ್ಯತ್ಯಾಸ, ಡಾಲರ್ ಅಷ್ಟೇ ರುಪಿಗೆ ಸೇಮ್ ವ್ಯಾಲ್ಯೂ ಯಾಕಿಲ್ಲ. ಫಾರ್ ಎಕ್ಸಾಂಪಲ್, ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ಹತ್ರ 10 ಲಕ್ಷ ಡಾಲರ್ ಇದ್ದರೆ ಮಿಲಿಯನೇರ್ ಅಂತಾರೆ. ಅದೇ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಹತ್ರ 10 ಲಕ್ಷ ರೂಪಾಯಿ ಇದ್ದರೆ ಮಿಡಲ್ ಕ್ಲಾಸ್, ಅಯ್ಯೋ ಅದೂ ಅಲ್ಲ, ಲೋವರ್ ಮಿಡಲ್ ಕ್ಲಾಸ್ ಅಂತಾನೆ ಕರಿತೀವಿ. ಇನ್ ಕೇಸ್ 1 ರುಪಿ ಈಸ್ ಈಕ್ವಲ್ ಟು 1 ಡಾಲರ್ ಆದರೆ ಏನೇನೆಲ್ಲ ಆಗುತ್ತೆ ಗೊತ್ತಾ? ಎಸ್, 1 ರುಪಿ 1 ಡಾಲರ್ ಆದರೆ ನಿಮಗೆ ಆ್ಯಪಲ್ ಫೋನ್ ಜಸ್ಟ್ 1,000 ಕೊಟ್ಟರೆ ಸಿಗಬಹುದು. 10 ರೂಪಾಯಿ ಒಂದು ಯಾವುದೋ ಒಂದು ಜ್ಯೂಸ್ ಜಸ್ಟ್ 60 ಪೈಸೆ ಅಥವಾ 70 ಪೈಸೆಗೆ ಸಿಗಬಹುದು. ಇನ್ನು ಪೆಟ್ರೋಲ್ ಅಂತೂ ನೀರು ತೊಗೊಂಡ ಹಾಗೆ ನೀವು ತೊಗೋಬಹುದು. ಎಸ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ತುಂಬ ಜನ 1 ರುಪಿ ಈಸ್ ಈಕ್ವಲ್ ಟು 1 ಡಾಲರ್ ಆದರೆ ಹೀಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದೆಲ್ಲ ತಪ್ಪು, ಹೀಗೆ ಯಾವುದೂ ಆಗಲ್ಲ. ಹಾಗಾದರೆ ನಿಜವಾಗ್ಲೂ 1 ರುಪಿ 1 ಡಾಲರ್ ಆದರೆ ಏನೆಲ್ಲ ಆಗುತ್ತೆ ಅಂತ ಗೊತ್ತಾ? ಈಗ ಹೇಳ್ತೀವಿ ನೋಡಿ. 1 ರುಪಿ 1 ಡಾಲರ್ ಆಗಬೇಕು ಅಂದರೆ 2 ದಾರಿ ಇದೆ. ಒಂದು ರಾತ್ರೋರಾತ್ರಿ ಎಲ್ಲ ಬದಲಾಗ್ಬಿಡೋದು, ಎರಡನೇದು US ಡಾಲರ್ ವೀಕ್ ಆಗಿ ರುಪಿ ಸ್ಟ್ರಾಂಗ್ ಆಗೋದು. ನಾವು ಮೊದಲ ಅಂದರೆ ಫಸ್ಟ್ ಚಾನ್ಸ್ ಬಗ್ಗೆ ಮಾತಾಡೋಣ. ಕಂಟ್ರಿ ಪ್ರೊಡಕ್ಟಿವಿಟಿ ಬದಲಾಗದ ಹಾಗೆ, ನಮ್ಮ ಸ್ಯಾಲ್ರಿಯಲ್ಲಿ ಯಾವುದೇ ಥರದ ಚೇಂಜಸ್ ಆಗದ ಹಾಗೆ ಓವರ್ ನೈಟ್ 1 ರುಪಿ 1 ಡಾಲರ್ ಹಾಗೆ ಬಿಡ್ತು ಅಂತ ಇಟ್ಕೊಳ್ಳೋಣ. ಒಬ್ಬ ಒಳ್ಳೆ ಇಂಡಿಯನ್ ಎಂಪ್ಲಾಯ್ 220,000 ಸ್ಯಾಲ್ರಿ ತೊಗೋತಿದ್ದಾನೆ ಅಂದರೆ US ಅಲ್ಲಿ 3,000 ಸಂಪಾದನೆ ಮಾಡೋ ಮನುಷ್ಯನಿಗೆ ಸಮ. ಈಗ 1 ರುಪಿ 1 ಡಾಲರ್ಗೆ ಸಮ ಆಯಿತು. ಬಟ್ ಇಂಡಿಯನ್ ಎಂಪ್ಲಾಯ್ ಸ್ಯಾಲ್ರಿ ಅಥವಾ ಪ್ರೊಡಕ್ಟಿವಿಟಿಯಲ್ಲಿ ಮಾತ್ರ ಯಾವುದೇ ಬದಲಾವಣೆ ಆಗಿಲ್ಲ ಅಂದ್ಕೊಳ್ಳೋಣ. ಸೊ ಈಗ ಇಂಡಿಯನ್ ಎಂಪ್ಲಾಯಿ ಸ್ಯಾಲ್ರಿ 220,000 ತೊಗೊಳ್ತಿದ್ದಾನೆ. ಈಗ ಒಂದು ಫೋನ್ ತೊಗೊಳಬೇಕು ಅಂತ ಅವನು ಅಂದ್ಕೋತಾನೆ. ಇಷ್ಟೆಲ್ಲ ಸ್ಯಾಲ್ರಿ ಇರೋನು ಯಾವುದೋ ಫೋನ್ ಯಾಕೆ ತೊಗೋತಾನೆ? ಐಫೋನೇ ತೊಗೊಳ್ಳೋಣ ಅಂತ ಆ್ಯಪಲ್ ಸ್ಟೋರಿಗೆ ಹೋಗ್ತಾನೆ. ಅಲ್ಲಿ ಆ್ಯಪಲ್ ಫೋನ್ ಆಲ್ಮೋಸ್ಟ್ 1,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ, ಯಾಕಂದರೆ 1 ರುಪಿ ಈಸ್ ಈಕ್ವಲ್ ಟು 1 ಡಾಲರ್. ಆದರೆ ವೇಟ್ ಅ ಮಿನಿಟ್, US ಅಲ್ಲಿ 3,000ಕ್ಕೆ ಎಂಪ್ಲಾಯಿ ಸಿಗುವಾಗ ಅದೇ ಕೆಲಸನ ಒಬ್ಬ ಇಂಡಿಯನ್ ಎಂಪ್ಲಾಯಿಗೆ 220,000 ಕೊಟ್ಟು ಕೆಲಸ ಮಾಡಿಸ್ಕೊಳ್ಬೇಕಾದ ಅನಿವಾರ್ಯತೆ ಆ ಕಂಪ್ನಿ ಇದೆ ಅಂತ ಅನ್ಸುತ್ತೆ. ಸೊ ಇಂಜಿನಿಯರ್ಸ್, ಅಕೌಂಟೆಂಟ್ಸ್, ಟೀಚರ್ಸ್ ಹೀಗೆ ಎಲ್ಲ ಪ್ರೊಫೆಷನ್ ಅವ್ರನ್ನ ತೆಗೆದುಬಿಡ್ತಾರೆ, ಯಾಕಂದರೆ ಇಂಡಿಯಾಗಿಂತ ಹೊರದೇಶಗಳಲ್ಲೇ ಚೀಪಾಗಿ ಎಂಪ್ಲಾಯಿ ಸಿಗ್ತಾರೆ. ಒಬ್ಬ ಹೌಸ್ ಕೀಪಿಂಗ್ಗೆ ಮಂತ್ಲಿ 10,000 ಸ್ಯಾಲ್ರಿ ಕೊಡೋ ಬದಲು ಅದೇ 10,000 ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ವ್ಯಾಕ್ಯೂಮ್ ಕ್ಲೀನರ್ ತಗೋತಾರೆ. ಸೊ ಇಂಡಿಯಾ ಅಲ್ಲಿರೋ 40 ಮಿಲಿಯನ್ ಅಷ್ಟು ಜಾಬ್ಸ್ ಹೋಗ್ಬಿಡುತ್ತೆ. ಜಾಬಿಂದ ತೆಗಿತಿರೋದ್ರಿಂದ ಕಡಿಮೆ ಸಂಬಳಕ್ಕಾದರೂ ಕೆಲಸ ಮಾಡ್ತೀವಿ ಅಂತ ಇಲ್ಲಿರುವಂಥ ಎಂಪ್ಲಾಯೀಸ್ ಸಿದ್ಧರಾಗ್ಬಿಡ್ತಾರೆ. ಅಂದರೆ ತಿಂಗಳಿಗೆ 2,500 ರೂಪಾಯಿಗೆಲ್ಲ ಜಾಬ್ ಮಾಡ್ತಾರೆ. ಆಗ ಇವ್ರು ಯಾರು ಬ್ಯಾಂಕ್ಗಳಿಂದ ತೊಗೊಂಡಿರುವಂತಹ ಲಕ್ಷಗಟ್ಟಲೆ ಲೋನ್ಗಳನ್ನು ಕಟ್ಟೋಕ್ಕಾಗಲ್ಲ, ಯಾಕಂದರೆ ಇವ್ರಿಗೆ ಬರ್ತಿರೋ ಸಂಬಳ ತುಂಬ ಕಡಿಮೆ. ಸೊ ಬ್ಯಾಂಕ್ಗಳೆಲ್ಲ ದಿವಾಳಿಯಾಗಿ RBI ಹತ್ರ ಹೋಗುತ್ತೆ. ಆಗ RBI ಬ್ಯಾಂಕ್ಗಳನ್ನು ಸ್ಥಿರವಾಗಿರಬೇಕು ಅಂಥೇಳಿ ಫುಲ್ಲಾಗಿ ಬೇಕಾದಷ್ಟು ಕರೆನ್ಸಿನ ಪ್ರಿಂಟ್ ಮಾಡುತ್ತೆ. ಆಗ ಇನ್ಫ್ಲೇಷನ್ ಜಾಸ್ತಿಯಾಗಿ ಮತ್ತೆ 1 ಡಾಲರ್ ವ್ಯಾಲ್ಯೂ 65 ರೂಪಾಯಿಗೆ ಅಥವಾ 70 ರೂಪಾಯಿ 73 ರೂಪಾಯಿಗೆ ಬರುತ್ತೆ. ಸೊ ನಮ್ಮ ಎಂಪ್ಲಾಯೀಸ್ ಎಲ್ಲ ಕಡಿಮೆ ಸ್ಯಾಲ್ರಿಗೆ ಜಾಬ್ ಮಾಡ್ತಿರೋದ್ರಿಂದ ಮತ್ತೆ ಕಂಪ್ನಿಗಳೆಲ್ಲ ಇಂಡಿಯಾಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ರೋಡ್ 1 ಮೈಲ್ ಲೆಂತ್ ಇದೆ ಅಂತ ನಮಗೆ ಗೊತ್ತಿರುತ್ತೆ. 1 ಮೈಲ್ ಅಂದರೆ 1.6 ಕಿಲೋಮೀಟ್ರ್ ಅಂತ. ಈಗ ನಮ್ಮ ಮೈಂಡಲ್ಲಿ ಆ ರೋಡ್ ಲೆಂತ್ 1 ಮೈಲ್ ಅಂತ ನೆನ್ಪಿಟ್ಕೊಂಡು ನಡೆದ ಮಾತ್ರಕ್ಕೆ ಕಿಲೋಮೀಟರ್ ವ್ಯಾಲ್ಯೂವಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಮೈಲ್ ಆ್ಯಂಡ್ ಕಿಲೋಮೀಟ್ರ್ ಅನ್ನೋದು ಜಸ್ಟ್ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ಇಟ್ಕೊಂಡಿರೋದು, ಹಾಗೆ ರುಪಿ ಆ್ಯಂಡ್ ಡಾಲರ್ ಕನ್ವರ್ಷನ್ ರೇಟ್ ಕೂಡ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ಇಟ್ಕೊಂಡಿರೋದು. ಇನ್ಷಿಯಲ್ ಆಗಿ 1 ಡಾಲರ್ 4 ರುಪೀಸ್ ಅಂತ ನಮ್ಮ ಇಂಡಿಯನ್ ಎಕಾನಮಿನ ಡಿಸೈನ್ ಮಾಡಿದ್ದಾರೆ. ಇನ್ಷಿಯಲ್ ಆಗಿ 1 ಡಾಲರ್ನ 1 ರುಪಿ ಅಂತ ಕೂಡ ನಮ್ಮ ಎಕಾನಮಿನ ಡಿಸೈನ್ ಮಾಡಬಹುದು. ಓವರ್ ನೈಟಲ್ಲಿ ಏನಾದರೂ 1 ರುಪಿ 1 ಡಾಲರ್ ಆದರೆ ಇನ್ನೊಂದು ಸಿನಾರಿಯ ಕೂಡ ಇದೆ. 1 ರುಪಿ 1 ಡಾಲರ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಆ್ಯಾವ್ರೇಜ್ ಆಗಿ ಒಬ್ಬ ಎಂಪ್ಲಾಯಿಗೆ 1 ಲ್ಯಾಕ್ ಸ್ಯಾಲ್ರಿ ಇರುತ್ತೆ. ಅದೇ US ಅಲ್ಲಿ ಒಬ್ಬೊಬ್ಬ ಎಂಪ್ಲಾಯಿಗೆ 70,000 ಅಷ್ಟು ಮಾತ್ರ ಸ್ಯಾಲ್ರಿ ಬರುತ್ತೆ. ಇಂಡಿಯಾದಲ್ಲಿ ಒಬ್ಬೊಬ್ಬರಿಗೆ 1 ಲಕ್ಷ ಸ್ಯಾಲ್ರಿ ಆಗಿರೋದ್ರಿಂದ ಪ್ರಪಂಚದಲ್ಲಿ ನಮ್ಮದೇ ರಿಚೆಸ್ಟ್ ಕಂಟ್ರಿ ಆಗಿಬಿಡುತ್ತೆ. ಆಗ ಪ್ರತಿಯೊಬ್ಬರು ಫಾರಿನ್ ಕಂಟ್ರಿ ಪ್ರಾಡಕ್ಟ್ಸನ್ನೇ ತೊಗೋಬೇಕು ಅಂತ ಅಂದ್ಕೋತಾರೆ, ಯಾಕಂದರೆ ಫಾರಿನ್ ಕಂಟ್ರಿ ಪ್ರಾಡಕ್ಟ್ಸ್ ಮಾತ್ರ ಚೀಪಾಗಿ ಸಿಗ್ತಾ ಇರುತ್ತೆ.
ಇಂಡಿಯನ್ ಪ್ರಾಡಕ್ಟ್ಸ್ ಎಲ್ಲ ಸಖತ್ ಕಾಸ್ಟ್ಲಿ ಇರುತ್ತೆ. ಯಾಕಂದರೆ ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ಗೆಲ್ಲ 1 ಲ್ಯಾಕ್ ಸ್ಯಾಲ್ರಿ ಕೊಡಬೇಕಲ್ಲ. ಸೊ ಅವ್ರು 1 ಲ್ಯಾಕ್ ಸ್ಯಾಲ್ರಿ ಕೊಡಬೇಕು ಅಂತಂದರೆ ಅದನ್ನು ಪ್ರಾಡಕ್ಟ್ಸ್ಗಳ ಮೇಲೆ ಅವ್ರು ಹಾಕ್ತಿರ್ತಾರೆ. ಸೊ ಇಂಡಿಯನ್ ಪ್ರಾಡಕ್ಟ್ಸ್ಗಳೆಲ್ಲ ಈಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಆಬ್ವಿಯಸ್ಲಿ ಇಂಡಿಯನ್ ಪ್ರಾಡಕ್ಟ್ಸನ್ನು ಯಾರೂ ತೊಗೊಳ್ಳೋದಿಲ್ಲ, ಪ್ರತಿಯೊಬ್ಬರು ಕೂಡ ಫಾರಿನ್ ಪ್ರಾಡಕ್ಟ್ಸನ್ನೇ ತಗೋತಾ ಇರ್ತಾರೆ. ಆಗ ನಮ್ಮ ಕಂಪ್ನಿಗಳೆಲ್ಲ ಕ್ಲೋಸ್ ಆಗಿ ಫಾರಿನ್ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಾವುಗಳು ಶುರು ಮಾಡ್ಕೋತೀವಿ. ಯಾಕಂದರೆ ನಮ್ಮಲ್ಲಿ ಯಾವುದು ಪ್ರಾಡಕ್ಟ್ಸು ಮ್ಯಾನುಫ್ಯಾಕ್ಚರ್ ಆಗ್ತಿರೋದಿಲ್ಲ, ಬಿಕಾಸ್ ನಮ್ಮಲ್ಲಿ ಯಾವ ಕಂಪ್ನಿಗಳು ಇರೋದಿಲ್ಲ. ಸ್ವಲ್ಪ ದಿನದ ನಂತರ ನಮ್ಮವ್ರ ದುಡ್ಡೆಲ್ಲ ಖಾಲಿಯಾಗಿ ಮತ್ತೆ ಜಾಬ್ ಮಾಡಿ ಸಂಪಾದನೆ ಮಾಡೋಣ ಅಂತ ಅಂದ್ಕೊಂಡ್ರೂ ಕೂಡ ನಮ್ಮಲ್ಲಿ ಯಾವುದೇ ಕಂಪ್ನಿಗಳು ಇರೋದಿಲ್ಲ. ಇನ್ನು ನಮ್ಮ ದೇಶಕ್ಕೆ ಟೂರಿಸಮ್ಗೋಸ್ಕರ ಫಾರಿನರ್ಸ್ ಕೂಡ ಯಾರೂ ಬರಲ್ಲ. ಯಾಕಂದರೆ ನಮ್ಮ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುತ್ತೆ. ಸೊ ನಮ್ಮವರೆಲ್ಲ ಜಾಬ್ಗೋಸ್ಕರ ಬೇರೆ ದೇಶಕ್ಕೆ ಹೋಗಿಬಿಡ್ತಾರೆ. ಸೊ 0 GDP, ಯಾಕಂದರೆ ನೋ ಮೈನಿಂಗ್, ನೋ ಅಗ್ರಿಕಲ್ಚರ್, ನೋ ಪ್ರೊಡಕ್ಷನ್, ಮತ್ತೆ ಯಥಾಸ್ಥಿತಿಗೆ ಬಂದುಬಿಡ್ತೀವಿ. ಸೊ RBI ಅವರು ರುಪಿ ಸ್ಟ್ರಾಂಗ್ ಆಗೋಕ್ಕೂ ಬಿಡಲ್ಲ, ವೀಕ್ ಆಗೋಕ್ಕೂ ಬಿಡಲ್ಲ. ಹಾಗೆ ಮಾಡಿದ್ರೆ ನಮ್ಮ ದೇಶ ಮಾಡೋ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗುತ್ತೆ. ಯಾಕಂದರೆ $1 $73 ಕೊಡ್ತಾರೆ, ಹಾಗೆ ಇಂಪೋರ್ಟ್ ಕಡಿಮೆ ಆಗುತ್ತೆ. ಯಾಕಂದರೆ $73 ಕೊಟ್ಟು $1 ತೊಗೋಬೇಕು. ಎಕ್ಸ್ಪೋರ್ಟ್ ಜಾಸ್ತಿಯಾಗಿ ಇಂಪೋರ್ಟ್ ಕಡಿಮೆ ಆದರೆ ನಮ್ಮ ದೇಶ ಒಳ್ಳೆ ಪೊಸಿಷನಲ್ಲಿ ಇದೆ ಅಂತಲೇ ಅರ್ಥ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ.